नमस्कार रिव्यू चानल गे स्वागत नानु सौख्य गांवकर सद्दिल्लदे बी वाय विजयेंद्र रणतंत्र शुरु माडिरोदु एल्लि आलरेडी हाईकमांड मेसेज बी वाय वि तलुपिदिया अमित शा अवरु सद्यदल्लिये एंधावस बर्ता इद्दारे राज्य के आ संदर्भदल्लि महत्वद तीर्मान ओंदागलिदिया विजयेंद्र बी एस वाय गे संबंधपट्टंते हागाद्रे अमित शा कट्टाज्ञेय मेरेगे ई ओंदु महत्वद जवाबदारियन्न विजयेंद्र हेगलिगेरिसिकोळ्ळोदु पक्काना ಏನಿದು ಹೊಸ ವಿಚಾರ ಕಮಲಪಾಳಿದಲ್ಲಿ ಗಮನ ಸೆಳಿತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಎಸ್ ವೀಕ್ಷಕರೇ ಈಗ ಮತ್ತೆ ಹೈಕಮಾಂಡ್ ಕಣ್ಣು ಬಿ ಎಸ್ ವೈ ಕ್ಯಾಂಪ್ನ ಮೇಲೆ ಬಿದ್ದಿದೆ ಆಲ್ರೆಡಿ ನಾವು ಒಂದು ರಿಪೋರ್ಟ್ ಮಾಡಿದ್ವಿ ಮತ್ತೊಮ್ಮೆ ಯಡಿಯೂರಪ್ಪನವರು ಸ್ವತಂತ್ರವಾಗಿ ಏನಾದರೂ ರಾಜ್ಯ ಪ್ರವಾಸ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದರೆ ಪಕ್ಷದ ವತಿಯಿಂದನೇ ಅರೇಂಜ್ ಮಾಡಿಸಿ ಕಳಿಸಿಕೊಡಿ ಅನ್ನೋ ತನಕ ಹೈಕಮಾಂಡ್ನ ಸಂದೇಶ ಬಂದಿದೆ ಯಾಕಂದರೆ ಜನಸಂಕಲ್ಪ ಯಾತ್ರೆ ಫೇಲ್ ಅಂತ ರಿಪೋರ್ಟ್ ಸಿಕ್ಕಿರೋದ್ರಿಂದ ಸೊ ಬಿ ಎಸ್ ವೈ ಕೈಗೆ ಮತ್ತೆ ಬಲ ಬರ್ತಾ ಇದೆ ಚುನಾವಣೆ ಹತ್ತಿರ ಬರ್ತಿರೋ ಟೈಮಲ್ಲಿ ಒಂದು ವಿಚಾರ ವಿಜಯೇಂದ್ರಗೆ ಅಮಿತ್ ಶಾ ಅವರು ಯಾವ ಮಹತ್ವದ ಜವಾಬ್ದಾರಿ ಕೊಡಲಿದ್ದಾರೆ ಅದರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಇನ್ನೇನು ಹಿಮಾಚಲ ಗುಜರಾತ್ನ ಕೆಲಸ ಎಲ್ಲ ಮುಗಿದಾಗಿದೆ ಕರ್ನಾಟಕಕ್ಕೆ ಈಗ ದಂಡೆತ್ತಿ ಬರಲಿದ್ದಾರೆ ಹೈಕಮಾಂಡ್ ನಾಯಕರು ಬಿಜೆಪಿಯ ಬಿಗ್ ಟೀಮ್ ಈಗ ಕರ್ನಾಟಕದಲ್ಲಿ ಬೀಡು ಬಿಡಲಿದೆ ಎಲ್ಲಕ್ಕಿಂತ ಮುಂಚಿತವಾಗಿ ಅಖಾಡ ಸಿದ್ಧ ಮಾಡೋದಕ್ಕೆ ಅಮಿತ್ ಶಾ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾರೆ ಸಚಿವರ ಜೊತೆ ಮೀಟಿಂಗ್ ಇದೆ ಬಹಳ ಮಹತ್ವದ ವಿಚಾರಗಳೆಲ್ಲ ತೀರ್ಮಾನ ಆಗೋದಿದೆ ಕರ್ನಾಟಕದಲ್ಲಿ ಅಮಿತ್ ಶಾ ಅವರ ಟಾರ್ಗೆಟ್ ಮೂರು ಮೊದಲನೇದಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ತವರಲ್ಲೇ ಸೋತರು ಅಂತ ಸಾಬೀತು ಮಾಡಬೇಕು ಎರಡನೇದಾಗಿ ಡಿ ಕೆ ಶಿವಕುಮಾರ್ ಕಟ್ಟಾಕಬೇಕು ಅದು ಕಾನೂನು ಅಸ್ತ್ರದ ಮೂಲಕ ಬಿ ಜೆ ಪಿಗೆ ಒಂದೊಳ್ಳೆ ಅವಕಾಶ ಅಂತೂ ಇದೆ ಡಿ ಕೆ ಶಿವಕುಮಾರ್ ಕಟ್ಟಾಕೋದಕ್ಕೆ ಆಲ್ರೆಡಿ ಅದನ್ನು ಶುರು ಮಾಡಾಗಿದೆ ದೊಡ್ಡ ಸವಾಲಾಗಿ ಕಾಡ್ತಿರೋದು ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಹಾಗೆ ಕಾಂಗ್ರೆಸ್ನ ಪರವಾಗಿ ಅಲೆ ಇದೆಯಾ ಅನ್ನೋ ರೀತಿಯ ಒಂದು ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಏನು ಸಿಗ್ತಾ ಇದೆ ಇವೆಲ್ಲ ಸಿದ್ದರಾಮಯ್ಯ ಕಾರಣದಿಂದ ಕರ್ನಾಟಕದಲ್ಲಿ ಆಗ್ತಿದೆ ಕರ್ನಾಟಕ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಅನ್ನೋ ಮಟ್ಟಿಗೆ ಕಾಡ್ತಾ ಇದೆ ಬಿ ಜೆ ಪಿ ಹೈಕಮಾಂಡನ್ನು ಸಿದ್ದರಾಮಯ್ಯ ನಾಯಕತ್ವ ಸೊ ಅವರನ್ನು ಕಟ್ಟಿ ಹಾಕಬೇಕು ಇದು ಮೂರು ಬಿಗ್ ಟಾರ್ಗೆಟ್ ಇಟ್ಕೊಂಡು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇರೋದು ಈಗ ಉಳಿದ ಎರಡನ್ನು ಮಾಡೋದಕ್ಕೆ ಬೇರೆ ರಣತಂತ್ರಗಳಿವೆ ಸಿದ್ದರಾಮಯ್ಯ ಕಟ್ಟಿ ಹಾಕೋದು ಹೇಗೆ ಪ್ರಮುಖವಾಗಿ ಕ್ಷೇತ್ರ ಹುಡುಕಾಟದಲ್ಲಿದ್ದಾರೆ ಅವರು ಕೋಲಾರ ಚಾಮರಾಜಪೇಟೆ ಮತ್ತೊಂದು ಮಗದೊಂದು ಏನೇ ಕೇಳಿಬಂದರೂ ಕೂಡ ಇನ್ಸೈಡ್ ರಿಪೋರ್ಟ್ ಪ್ರಕಾರ ವರುಣಾದಲ್ಲಿ ಫೈನಲ್ ಅನ್ನೋ ಮಟ್ಟಿಗೆ ಮಾತುಗಳು ಕೇಳಿಬರ್ತಿದ್ದಾವೆ ಕುಮಾರಸ್ವಾಮಿ ಅವರು ಹೇಳಿದ್ದು ಅದೇ ಬಿ ಜೆ ಪಿ ವಲಯಕ್ಕೂ ಕೂಡ ಕೊನೆಗೆ ಅವರು ವರುಣಾದಲ್ಲೇ ನಿಲ್ತಾರೆ ಅನ್ನೋ ರೀತಿಯ ಒಂದು ಮಾಹಿತಿ ಇದೆ ಬಹಳ ಸುಲಭವಾಗಿ ವರುಣಾದಲ್ಲಿ ಗೆದ್ದರೆ ಇನ್ನೇನು ಅವರು ದಾರಿ ಕ್ಲಿಯರ್ ಹೋಗಿ ಕೈ ಬೀಸಿ ಬಂದರೆ ಗೆದ್ದೇ ಬಿಡ್ತಾರೆ ಅನ್ನೋ ಥರ ವಾತಾವರಣ ಅಂತ ಸಿದ್ದರಾಮಯ್ಯ ಕ್ಯಾಂಪ್ ಅಂದ್ಕೊಂಡಿರೋದು ಯಾವ ಕಾರಣಕ್ಕೂ ಹಾಗಾಗೋಕೆ ಬಿಡಬಾರ್ದು ಸಿದ್ದರಾಮಯ್ಯನವ್ರಿಗೆ ಅಷ್ಟು ಈಸಿ ಆಗೋಕೆ ಬಿಡಲೇಬಾರದು ಕಟ್ಟಿ ಹಾಕಲೇಬೇಕು ಅಂತ ಹೊಸ ಪ್ಲ್ಯಾನ್ ಒಂದನ್ನು ರೆಡಿ ಮಾಡಿರೋದು ಖುದ್ದು ಅಮಿತ್ ಶಾ ಅವರೇ ಆಸಕ್ತಿ ವಹಿಸಿ ಸಿದ್ದರಾಮಯ್ಯ ಕ್ಷೇತ್ರ ಆಯ್ಕೆಯ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರು ತರಿಸ್ಕೊಳ್ತಾ ಇದ್ದಾರೆ ಮತ್ತು ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರ ವಿರುದ್ಧ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ದೊಡ್ಡ ವಿಚಾರ ಫೈನಲ್ ಆಗಲಿದೆ ರಾಜ್ಯ ಬಿ ಜೆ ಪಿ ನಾಯಕರು ಬೇರೆ ಬೇರೆ ರಿಪೋರ್ಟ್ಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅದೆಲ್ಲ ಅಳೆದು ತೂಗಿ ಬೇರೆ ಬೇರೆ ಮೂಲಗಳ ಮಾಹಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಸುಮ್ಮನೆ ಅವರು ಗೆಲ್ಲವರೇ ಅಲ್ಲಿ ಏನು ತಲೆಗೆಡಿಸ್ಕೊಳ್ಳೋದು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಿಲ್ಲ ಸಿದ್ದರಾಮಯ್ಯ ಸೋಲಿಸಲೇಬೇಕು ಅದಕ್ಕೆ ತಕ್ಕ ಅಭ್ಯರ್ಥಿ ವಿಜಯೇಂದ್ರ ಅಂತ ಅಮಿತ್ ಶಾ ಅವರು ಯೋಚನೆ ಮಾಡ್ತಿದ್ದಾರಂತೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಸಂಘಟನಾ ಶಕ್ತಿಯ ಬಗ್ಗೆ ಬೇರೆ ಏನೇ ಇರ್ಬೋದು ಪಕ್ಷದ ಒಳಗಡೆ ಅಸಮಾಧಾನ ಸಂತೋಷ್ ಬಣ ಬಿ ಎಸ್ ವೈ ಬಣ ಇವೆಲ್ಲ ಹಗ್ಗ ಜಗ್ಗಾಟಗಳಿದ್ದರೂ ಕೂಡ ಅಮಿತ್ ಶಾಗೂ ಒಂದು ಒಲವಿದೆ ವಿಜಯೇಂದ್ರ ಕಡೆಗೆ ಇದಕ್ಕೆ ಸಾಕ್ಷಿ ಕೆಲವು ತಿಂಗಳುಗಳ ಹಿಂದೆ ಮುಖ್ಯಮಂತ್ರಿಗಳ ಅಂದರೆ ಸಿ ಎಂ ಬೊಮ್ಮಾಯಿ ಅವರ ಮನೇಲಿ ಒಂದು ಭೋಜನಕೂಟ ನಡೆಯುತ್ತೆ ಆಗ ಬಹುತೇಕ ಸಿ ಎಂ ಚೇಂಜೇ ಆಗಿಬಿಡ್ತಾರೆ ಮತ್ತೊಮ್ಮೆ ಅನ್ನೋ ಮಟ್ಟಿಗೆ ಸುದ್ದಿ ಜೋರಾಗಿತ್ತು ಅಂಥ ಕೆಲವೊಂದು ಬೆಳವಣಿಗೆಗಳು ದೆಹಲಿಯಲ್ಲಿ ಆದ ಕಾರಣದಿಂದಾಗಿ ಮಾತುಕತೆಗಳೆಲ್ಲ ಆದ ಕಾರಣದಿಂದಾಗಿ ಏನೋ ಒಂದು ದೊಡ್ಡ ಸರ್ಜರಿ ಆಗುತ್ತೆ ಅನ್ನೋ ಮಟ್ಟಿಗೆ ಸುದ್ದಿ ಜೋರಾಗಿ ಓಡಾಡ್ತಿದ್ದ ಸಮಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭೋಜನಕೂಟ ಬೇರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರ್ತಾರೆ
ಸೀನಿಯರ್ಸ್ ಎಲ್ಲ ಒಂದು ಕಡೆ, ಜೂನಿಯರ್ಸ್ ಅಂದರೆ ಈಗ ವಿಜೇಂದ್ರ, ತೇಜಸ್ವಿ, ಸೂರ್ಯ ಇನ್ನಿತರ ಯುವ ನಾಯಕರೆಲ್ಲ ಒಂದು ಕಡೆ ಕೂತಿರ್ತಾರೆ ಭೋಜನ ಕೂಟದಲ್ಲಿ. ಸೀನಿಯರ್ಸ್ ಜೊತೆಗೆ ಅಮಿತ್ ಶಾ ಅವರು ಇರ್ತಾರೆ. ಆದರೆ ತಕ್ಷಣ ಹುಡುಕಾಡದಂಥ ಅಮಿತ್ ಶಾ ಅವರು ವಿಜೇಂದ್ರ ಅವ್ರನ್ನ ಹೇಳಿ ತಾನಿದ್ದಲ್ಲಿ ಕರೆಸ್ಕೊಂಡು ಪಕ್ಕದ ಟೇಬಲಲ್ಲೇ ಕೂರಿಸ್ಕೊಂಡ್ರು ಅನ್ನೋ ಮಾಹಿತಿ ಇದೆ ಕೆಲವೊಂದು ವಿಚಾರಗಳನ್ನು ಮಾತನಾಡೋದಕ್ಕೆ. ಹಾಗೆ ಹೋಟೆಲಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ಟೈಮಲ್ಲಿ ಒಂದ್ಸಲ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ವಿಜೇಂದ್ರಗೆ ಮಾತನಾಡೋದಕ್ಕೆ. ಅದು ಕೂಡ ಕುತೂಹಲಕ್ಕೆ ಕಾರಣ ಆಗಿತ್ತು, ಬಹಳ ಮಹತ್ವ ಪಡ್ಕೊಂಡಿತ್ತು. ಈ ರೀತಿ ಯಾರು ಏನೇ ಅಂದರೂ ಕೂಡ ಅಮಿತ್ ಶಾ ಅವರು ವಿಜೇಂದ್ರಗೆ ಒಂದು ಮಹತ್ವ ಕೊಟ್ಟಿದ್ದಾರೆ. ನೆಗ್ಲೆಕ್ಟ್ ಮಾಡೋದಾದರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿಬಿಡ್ಬೋದಿತ್ತು ಅಮಿತ್ ಶಾ ಅವರಿಗೆ. ಇಡೀ ದೇಶದಲ್ಲಿ ಚಾಣಕ್ಯ ಅನ್ನಿಸ್ಕೊಂಡಿರುವಂಥ, ಚುನಾವಣಾ ಚಾಣಕ್ಯ ಅನ್ನಿಸ್ಕೊಂಡಿರುವಂಥ, ಕೇಸರಿ ಪಾಳ್ಯದ ಚಾಣಕ್ಯ ಅನ್ನಿಸ್ಕೊಂಡಿರುವಂಥ ಅಮಿತ್ ಶಾ ಅವರಿಗೆ ದೊಡ್ಡ ವಿಚಾರನೇ ಆಗಿರಲಿಲ್ಲ. ಯಡಿಯೂರಪ್ಪನವ್ರನ್ನೇ ಕೆಳಗಿಳಿಸೋರಿಗೆ ವಿಜಯೇಂದ್ರ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಅನ್ನೋ ಅನಿವಾರ್ಯತೆ ಏನೂ ಇಲ್ಲ. ಹಾಗಿದ್ದೂ ಕೂಡ ಕೆಲವು ಕಾರಣಗಳಿಂದಾಗಿ ಅಮಿತ್ ಶಾಗೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಒಲವಿದೆ ಅನ್ನೋದು ಇನ್ಸೈಡ್ ರಿಪೋರ್ಟ್. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಮಿತ್ ಶಾ ಅವರು ವಿಜಯೇಂದ್ರ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರಂತೆ. ಶಿಕಾರಿಪುರ ಅಂತ ಯಡಿಯೂರಪ್ಪನವರು ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲೇ ಹೋದರೂ ರಿಸ್ಕ್ ಇದ್ದಿದ್ದೆ, ಅದು ಸಿದ್ದರಾಮಯ್ಯನವರು ವಿರುದ್ಧ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದರೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ ವಿಜಯೇಂದ್ರ, ಅಂಥ ಪರಿಸ್ಥಿತಿ ಬರಬಹುದು. ಆಗ ಬಹುಶಃ ಯಡಿಯೂರಪ್ಪನವರು ಇನ್ನೊಂದು ಡಿಮ್ಯಾಂಡನ್ನು ಇಡಬಹುದು ಎರಡು ಕ್ಷೇತ್ರಗಳ ಸ್ಪರ್ಧೆಯ ಬಗ್ಗೆ. ಶಿಕಾರಿಪುರದ ಜೊತೆಗೆ ವರುಣಾದಲ್ಲಿ ನಾವು ಅಖಾಡ ಸಜ್ಜುಗೊಳಿಸ್ತೀವಿ, ಹೇಗೂ ಶಿಕಾರಿಪುರದಲ್ಲಿ ತಲೆನೋವಿಲ್ಲ, ಆರಾಮಾಗಿ ಗೆದ್ದು ಬರಬಹುದು, ಸಂಪೂರ್ಣ ಬಲವನ್ನು ವರುಣಾದಲ್ಲಿಯೇ ಪ್ರಯೋಗಿಸಿ ಸಿದ್ದರಾಮಯ್ಯನವ್ರನ್ನ ಕಟ್ಟಾಕ್ತೀವಿ ಅಂತ. ವೈಯಕ್ತಿಕವಾಗಿ ಸಂಬಂಧ ಸ್ನೇಹ ಏನೇ ಇದ್ದರೂ ಸಿದ್ದರಾಮಯ್ಯ ಬಿಎಸ್ವೈ ನಡುವೆ, ಈ ರೀತಿ ಮಗನ ರಾಜಕೀಯ ಭವಿಷ್ಯ ಅಂತ ಬಂದಾಗ ಜಿದ್ದಿಗೆ ಬಿದ್ದೇ ಬೀಳ್ತಾರೆ ಯಡಿಯೂರಪ್ಪನವರು. ಸೊ ಅದೆಲ್ಲ ಗೊತ್ತಿದ್ದೆ, ಈಗ ವಿಜಯೇಂದ್ರ ಅಲ್ಲಿ ಅಖಾಡಕ್ಕೆ ಇಳಿದ್ರೆ ಸಿದ್ದರಾಮಯ್ಯನವ್ರನ್ನ ಕಟ್ ಹಾಕಬಹುದು ಅನ್ನೋ ಪ್ಲ್ಯಾನ್ ಒಂದು ರೆಡಿ ಆಗಿದೆಯಂತೆ. ಸೊ ಈ ಬಾರಿ ಅಮಿತ್ ಶಾ ಅವರ ಆಗಮನದ ಸಂದರ್ಭದಲ್ಲಿ ಇದೊಂದು ಮಹತ್ವದ ನಿರ್ಧಾರ ಆಗುವ ಎಲ್ಲ ಸಾಧ್ಯತೆಗಳಿವೆ. ವರುಣಾನೇ ಅಂತ ಏನೀಗ ರಿಪೋರ್ಟ್ ಹೇಳ್ತಾ ಇದೆ ಇನ್ಸೈಡ್ ರಿಪೋರ್ಟ್ ಬಿಜೆಪಿಗರಿಗೆ ಸಿದ್ದರಾಮಯ್ಯನವರ ಕ್ಷೇತ್ರದ ಬಗ್ಗೆ, ಆ ರಿಪೋರ್ಟೇ ಫೈನಲ್ ಅನ್ನೋದಾದರೆ ಪ್ರತಿಸ್ಪರ್ಧಿ ವಿಜಯೇಂದ್ರ ಆಗಬೇಕು ಅನ್ನೋ ಲೆಕ್ಕಾಚಾರ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಎಸ್ವೈ ಬಣ ಸದ್ದಿಲ್ಲದೆ ವರುಣಾದಲ್ಲಿ ಕೆಲಸ ಶುರು ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಗಮನ ಸೆಳೆತಿರೋದು. ಯಾವುದಕ್ಕೂ ನಮ್ಮ ತಯಾರಿಲಿ ನಾವು ಇರಬೇಕು, ಇಂತಹ ಸೂಚನೆ ಬರುವ ಸಾಧ್ಯತೆಗಳ ಬಗ್ಗೆ ಯಡಿಯೂರಪ್ಪನವರಿಗೆ ಸುಳಿವು ಸಿಕ್ಕಿರೋದ್ರಿಂದ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.